ಹಿಡಿದಿ ಲೈವ್ ಇಟ್ಸ್ ಲೈಕ್ ಅ ಲಾಂಗ್ ಗೌನ್ ಇದು ಬಂದ್ಬಿಟ್ಟು ಪೆಪ್ಲಮ್ ಟಾಪ್ ಅಂತಾರೆ ಫುಲ್ ಕಾಣಿಸ್ತಿಲ್ಲ ಅನ್ಸುತ್ತೆ ಅಮೆಝಾನ್ ಇಂಡಿಯಾದಲ್ಲಿ ತಗೊಂಡಂಥದ್ದು ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಫಾಲ್ಸ್ ಲ್ಯಾಶಸ್ ಯೂಸ್ ಮಾಡಿದ್ದೀನಿ ಇದು ಮ್ಯಾಗ್ನೆಟಿಕ್ ಲ್ಯಾಶಸ್ ಇದು ನನ್ನ ಕಾಸ್ಟ್ಯೂಮ್ ಹೇಗಿದೆ ನೈಸ್ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿನ ಕೆಲವು ಕಡೆ ಹೊಸ ವರ್ಷದ ಪ್ರಾರಂಭ ಅಂತ ಹೇಳ್ತಾರೆ ಸೊ ಹೊಸ ವರ್ಷ ಹೊಸ ಜೋಶೊಂದಿಗೆ ಸ್ಟಾರ್ಟ್ ಮಾಡೋಣ ಅಂತ ಈ ವರ್ಷದ ದೀಪಾವಳಿಗೆ ಏನೆಲ್ಲ ಮಾಡಿದೆ ಅಂತ ನಿಮಗೆ ಇವತ್ತಿನ ಒಂದು ವ್ಲಾಗ್ನಲ್ಲಿ ನಾನು ತಿಳಿಸೋಣ ಅಂದ್ಕೊಂಡಿದ್ದೀನಿ ಎವ್ರಿಥಿಂಗ್ ಈಸ್ ಎಕ್ಸ್ಪೀರಿಯನ್ಸ್ ಅಲ್ವಾ 15 ವರ್ಷ ಆದಮೇಲೆ ನಾನು ಎಂಸಿಯಿಂಗ್ ಮಾಡಿದೆ ಅದು ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು 15 ವರ್ಷ ಆದಮೇಲೆ ತುಂಬ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು ಆ್ಯಂಡ್ ಮೋರೋವರ್ ನಾನು ಕೆಲಸದಲ್ಲಿ ನನ್ನ ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿರೋದ್ರಿಂದ ಒಂದು ತಿಂಗಳಿಂದ ನನಗೆ ವ್ಲಾಗ್ಸ್ ಮಾಡೋದಕ್ಕಾಗಿರಲಿಲ್ಲ ಅದಕ್ಕೆ ನೀವು ನನ್ನ ನೋಡಿರಲಿಲ್ಲ ಈ ದೀಪಾವಳಿಗೋಸ್ಕರ ಮಾಡಿದಂಥ ಎಲ್ಲ ಸ್ಪೆಷಲ್ ಕಾರ್ಯಕ್ರಮಗಳನ್ನ ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ ಖಂಡಿತ ನೋಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಇದು ನಿಮ್ಮ ದೇವಿಕಾ ಕನ್ನಡ ವ್ಲಾಗ್ಸ್ ಆಲ್ ದಿ ವೇ ಫ್ರಮ್ ನ್ಯೂ ಜರ್ಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಪ್ಲೀಸ್ ಮಾಡಿ ಇವತ್ತಿನ ದಿನ ನಾನು ನಮ್ಮ ದೀಪಾವಳಿ ಕಾರ್ಯಕ್ರಮದ ಎಂಸಿಯಿಂಗ್ ಏನು ಮಾಡ್ತಿದ್ದೀನಿ ನಾನು ನಮ್ಮ ಸಿಟಿಯಲ್ಲಿ ಅದರ ಕೆಲವು ಅನೌನ್ಸ್ಮೆಂಟ್ಸ್ನ ರೆಕಾರ್ಡ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಅದಕ್ಕೆ ಇಷ್ಟೆಲ್ಲ ಜ್ಯುವೆಲ್ರಿ ಸೀರೆ ಎಲ್ಲ ಈ ಜ್ಯುವೆಲ್ರಿ ನೋಡಿ ಇದೆಲ್ಲ ಒಂದು ರೀತಿ ಫುಲ್ ಡೆಕ್ಟಪ್ ಆಗಿದ್ದೀನಿ ಹಬ್ಬಕ್ಕೆ ತಯಾರಾಗಿದ್ದೀನಿ ಸೊ ಬಹಳಷ್ಟು ಅನೌನ್ಸ್ಮೆಂಟ್ಸ್ ಇದೆ ರೆಕಾರ್ಡ್ ಮಾಡೋದಕ್ಕೆ ನನ್ನ ಸೀರೆನ ತೋರಿಸ್ಬೇಕು ಅಂದರೆ ಐ ಥಿಂಕ್ ಸ್ವಲ್ಪ ಲಾಂಗ್ ಶಾರ್ಟ್ ಇದು ರಫಲ್ ಸಾರಿ ಅಂತಾರಲ್ವ ಸೊ ರಫಲ್ ಸಾರಿ ವಿತ್ ಸಮ್ ಕಾಂಟ್ರಾಸ್ಟ್ ಬ್ಲೌಸ್ ಜ್ಯುವೆಲ್ರಿ ಇದು ನಮ್ಮ ಇವತ್ತಿನ ಗೆಟಪ್ ಬಹಳಷ್ಟು ಅನೌನ್ಸ್ಮೆಂಟ್ಸ್ ಇದೆ ಎಲ್ಲ ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಬಹಳಷ್ಟು ಪ್ರೀ ಇವೆಂಟ್ಸ್ ಆಯಿತು ಅದರದ್ದೆಲ್ಲ ರಿಲೇಟೆಡ್ ಬಹಳಷ್ಟು ಜನ ಪರ್ಫಾರ್ಮ್ ಮಾಡ್ತಿದ್ದಾರೆ ನಮ್ಮ ಸಿಟಿಯಲ್ಲಿರುವಂಥ ಮಕ್ಕಳು ದೊಡ್ಡವರು ಸಿಂಗರ್ಸ್ ಡ್ಯಾನ್ಸರ್ಸ್ ಬಹಳಷ್ಟು ಪರ್ಫಾರ್ಮೆನ್ಸಸ್ ಇದೆ ಅದನ್ನೆಲ್ಲ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ ಅಂತ ಕಾಣುತ್ತೆ ಸ್ವಲ್ಪ ಮ್ಯೂಸಿಕ್ ರಿಲೇಟೆಡ್ ಕಾಪಿರೈಟ್ ಎಲ್ಲ ಇಶ್ಯೂ ಬರುತ್ತೆ ಯೂಟ್ಯೂಬಲ್ಲಿ ಅದರಿಂದ ಆದರೆ ಖಂಡಿತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸ್ತೀನಿ ಬಹಳ ಬಹಳ ಎಕ್ಸೈಟಿಂಗ್ ಶೋ ಇದು ಅಂತ ಹೇಳಬಹುದು ಫಸ್ಟ್ ಟೈಮ್ ನಾನು ಎಂಸಿಯಿಂಗ್ ಮಾಡ್ತಿದ್ದೀನಿ ಆಫ್ಟರ್ 15 ಇಯರ್ಸ್ ಸೊ ಖಂಡಿತ ನೀವು ನೋಡಲೇಬೇಕು ಸೊ ಇದು ನನ್ನ ಕಾಸ್ಟ್ಯೂಮ್ ಬಹಳಷ್ಟು ಬೇರೆ ಕಾಸ್ಟ್ಯೂಮ್ಸ್ ಕೂಡ ಚೇಂಜ್ ಮಾಡಿದ್ದೀನಿ ಅದರ 2 ಮೋರ್ ಗೆಟಪ್ಸ್ ಅದರದ್ದು ಕೂಡ ಕೆಲವು ವೀಡಿಯೋಸ್ನ ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿತ್ತು ಈ ಒಂದು ಹೋಲ್ ಜರ್ನಿ ಆಫ್ 2 ಮಂತ್ಸ್ ನಾನು ಬಹಳಷ್ಟು ಅನೌನ್ಸ್ಮೆಂಟ್ಸ್ನ ರೆಡಿ ರೆಕಾರ್ಡ್ ಮಾಡಿದೆ ಇದು ಬಂದ್ಬಿಟ್ಟು ಪೆಪ್ಲಮ್ ಟಾಪ್ ಅಂತಾರೆ ಫುಲ್ ಕಾಣಿಸ್ತಿಲ್ಲ ಅನ್ಸುತ್ತಲ್ಲ ಈ ರೀತಿ ಒಂದು ಸ್ಕರ್ಟ್ ಬರುತ್ತೆ ಆರೆಂಜ್ ಸ್ಕರ್ಟ್ ಈ ಒಂದು ಬೈತಲೆ ಬಟ್ ಬಂದ್ಬಿಟ್ಟು ನಾನು ಅಮೆಝಾನ್ ಇಂಡಿಯಾದಲ್ಲಿ ತೊಗೊಂಡೆ ಇದು ಕುಶಾಲ್ಸಲ್ಲಿ ತೊಗೊಂಡೆ ಇದು ಜಯನಗರದಲ್ಲಿ ತೊಗೊಂಡೆ ಇದು ಆನ್ಲೈನ್ ಅಂದ್ಕೊತೀನಿ ಸೊ ಇದು ಇವತ್ತಿನ ನನ್ನ ಕಾಸ್ಟ್ಯೂಮ್ ನೆಕ್ಸ್ಟ್ ನಾನು ಡ್ರೆಸ್ ಚೇಂಜ್ ಮಾಡಬೇಕು ಕಳೆದ 1.5 ಹವರ್ಸ್ ಇಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಹಳಷ್ಟು ಅನೌನ್ಸ್ಮೆಂಟ್ಸ್ ಇದೆ ಇನ್ನು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಇನ್ನೂ ಕೆಲವು ಅನೌನ್ಸ್ಮೆಂಟ್ಸ್ನ ರೆಕಾರ್ಡ್ ಮಾಡಬೇಕು ಈ ಲಿಪ್ಸ್ಟಿಕ್ ಚೆನ್ನಾಗಿದೆ ಅಲ್ಲ ಅದು ಮ್ಯಾಕ್ ಲಿಪ್ಸ್ಟಿಕ್ ಯಾವ್ದು ನಂಬರ್ ಅಂತ ಕೂಡ ನಿಮಗೆ ಹೇಳ್ತೀನಿ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಫಾಲ್ಸ್ ಲ್ಯಾಶಸ್ ಯೂಸ್ ಮಾಡಿದ್ದೀನಿ ಇದು ಮ್ಯಾಗ್ನೆಟಿಕ್ ಲ್ಯಾಶಸ್ ಲೈಟ್ ಎಲ್ಲ ಆ ಕಡೆ ಈ ಕಡೆ ಆಗ್ತಾ ಇದೆ ಹಿಂದೆ ನಾಯ್ಸ್ ಕೂಡ ಇದೆ ಬಟ್ ಐ ಕಾಂಟ್ ಹೆಲ್ಪ್ ಇಟ್ ನಾನು ಇವಾಗ ರೆಕಾರ್ಡ್ ಮಾಡಿ ಮುಗಿಸಿ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟ್ ಕಾಸ್ಟ್ಯೂಮ್ ಏನು ಏನು ಹಾಕೊತಿದ್ದೀನಿ ಅಂತ ನೋಡಬೇಕು ಅಂದರೆ ಸ್ಟೇ ಟ್ಯೂನ್ಡ್ ನನ್ನ ಮುಂದಿನ ಕೆಲವು ಅನೌನ್ಸ್ಮೆಂಟ್ಸ್ನ ರೆಕಾರ್ಡ್ ಮಾಡೋದಕ್ಕೆ ನಾನು ಹಾಕಿರುವಂಥ ಡ್ರೆಸ್ ಇದು ಇಟ್ಸ್ ಲೈಕ್ ಅ ಲಾಂಗ್ ಗೌನ್ ಗ್ರೀನ್ ಕಲರ್ ಆ್ಯಂಡ್ ಬ್ಲ್ಯಾಕ್ ವರ್ಕ್ ಇದು ಅಮೆಝಾನ್ ಇಂಡಿಯಾದಲ್ಲಿ ತೊಗೊಂಡಂಥದ್ದು ಸಿಂಪಲ್ ಮೇಕಪ್ ಇವತ್ತಿನ ದಿನ ತುಂಬ ಕ್ಲೌಡಿ ಆಗಿದೆ ಅಷ್ಟೊಂದು ಲೈಟ್ ಇಲ್ಲ ಸೊ ಆದ್ದರಿಂದ ಓಕೆ ಬಟ್ ಐ ಡೋಂಟ್ ಹ್ಯಾವ್ ಚಾಯ್ಸ್ ವೀಕೆಂಡಲ್ಲೇ ರೆಕಾರ್ಡ್ ಮಾಡಬೇಕು ಆದ್ದರಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ ಹೇಗಿದೆ ಏನನ್ನ ಕಾಸ್ಟ್ಯೂಮ್ ಅಂತ ಖಂಡಿತ ತಿಳಿಸಿ ಆಯಿತು ಆಲ್ಮೋಸ್ಟ್ 3 ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿದ್ದೀನಿ ಇದು ನನ್ನ ಲಾಸ್ಟ್ ಕಾಸ್ಟ್ಯೂಮ್ ಇದು 2020 ದೀಪಾವಳಿಯ ಪ್ರೀ ಇವೆಂಟ್ಸ್ ಅನೌನ್ಸ್ಮೆಂಟ್ ನೋಡಿ ಹಲೋ ಎವ್ರಿವಾನ್ ಐ ಆಮ್ ದೇವಿಕಾ ಕೈವಾರೋ ರಾಜಪ್ಪ ಐ ಆಮ್ ಥ್ರಿಲ್ ಅಂಡ್ ಗ್ರೇಟ್ಫುಲ್ ಫಾರ್ ದ ಓವರ್ವೆಲ್ಮಿಂಗ್ ಲವ್ ಅಂಡ್ ಸಪೋರ್ಟ್ ವಿ ಆರ್ ಗೆಟಿಂಗ್ ಫಾರ್ ರಾವಿನ್ಸ್ವಿಲ್ ದಿವಾಲಿ ಎವ್ರಿ ಇಯರ್ ಮೈ ಫೇವರೆಟ್ ಪರ್ಫಾರ್ಮೆನ್ಸ್ ದಟ್ ಐ ಲುಕ್ ಫಾರ್ವರ್ಡ್ ಇಸ್ ದ ಕಿಡ್ಸ್ ಫ್ಯಾಷನ್ ಶೋ ಐ ಕಾಂಟ್ ವೇಟ್ ಫಾರ್ ಅ ವರ್ಚುವಲ್ ಪಾರ್ಟಿ ಆರ್ ಲೇಡೀಸ್ ಓನ್ಲಿ ನೈಟ್ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್ ಬ್ಯೂಟಿಫುಲ್ ಲಾಂಗ್ ವೀಕೆಂಡ್ They say a picture is worth 1,000 words.
and we want to see what you click with your creativity and imagination. Please sign up in the cultural sheet for the upcoming Antakshari pre-event that we will be organizing. The day we had been waiting for is finally here. Our next performance is Mahishasuramardhini Stotram, a brief representation of this beautiful stotram by Sushma Prasad's Ekya Kalakutira. Please welcome Sanvi Siddhavattam. That's my daughter. Nan maglu Bharatanatyam kalita idale. Avlu avara team ellaru serkondu even performance madidru. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ಹಿಂದೆ ದೀಪಾವಳಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಈ ರೀತಿ ಆಲ್ಟರ್ನೇಟ್ ಡೇಸ್ ಎಲ್ಲ ಮೀಟ್ ಆಗಿ ಡ್ಯಾನ್ಸ್ ಪ್ರಾಕ್ಟೀಸ್ನ ನಾವು ಡ್ರೈವೇಲಿ ಅಥವಾ ಬ್ಯಾಕ್ ಯಾರ್ಡಲ್ಲಿ ಮಾಡ್ತಿದ್ವಿ, ಯಾಕಂದರೆ ಇಂಡೋರ್ಸಲ್ಲಿ ಮಾಡಬಾರ್ದು ಅಂತ. ಬಟ್ ಇಟ್ ವಾಸ್ ಸೋ ಮಚ್ ಫನ್. ಪ್ರತಿಯೊಬ್ಬರು ಬ್ಯುಸಿ ಇರ್ತಾರೆ, ಆದರೂ ಸಹ ಟೈಮ್ ತೊಗೊಂಡು ಈ ರೀತಿ ವಿ ಯೂಸ್ ಟು ಹ್ಯಾವ್ ಫನ್. ಕೊನೆಯ ದಿನ ಎಲ್ಲರೂ ಭೇಟಿಯಾಗಿ ಹೀಗೆ ರೆಕಾರ್ಡ್ ಮಾಡಿದ್ವಿ. ಲಾಸ್ಟ್ ಹಬ್ಬದ ದಿನದ ಈ ಸ್ಪೆಷಲ್ ಝೂಮ್ ಕಾಲ್ ವಿತ್ ಮೈ ಯೂಟ್ಯೂಬ್ ಬಡೀಸ್ ನೀವು ನೋಡೇ ಇದ್ರಿ, ಆದ್ರೆ ನನ್ನ ಕೊನೆಯ ಗೆಟಪ್ ಇದಾಗಿತ್ತು. ಎಷ್ಟ್ ಚೆನ್ನಾಗಿ ಕಾಣ್ತಿದ್ದೀರಾ, ಹಬ್ಬ ಎಲ್ಲ ನಿಮ್ಮೆಲೆ ಇದೆ ಅಂತ ಹೇಳ್ಬಹುದು. ನೋಡ್ತಿದ್ರೇನೆ ನಮ್ಗೆ ಆ ಒಂದು ಹಬ್ಬದ ಒಂದು ವಾತಾವರಣ ಕಾಣಿಸ್ತಾ ಇದೆ. ಹಾಗೂ ಕನ್ನಡ ಯೂಟ್ಯೂಬರ್ಸ್ ಎಲ್ಲರ ಜೊತೆ ಸೇರ್ಕೊಂಡು ಈಗಾಗಲೇ ಒಂದು ವಿಡಿಯೋನ ನೋಡಿದೀರಾ. ಸೊ ಇನ್ನೊಂದು ಚಿಕ್ಕ ಒಂದು ಎಫರ್ಟ್ ಹಾಕಿದ್ದೀವಿ, ಇನ್ನೊಂದು ನಿಮ್ನ ಎಂಟರ್ಟೈನ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಖಂಡಿತ ನೋಡಿ. ಒಂದ್ ರೀತಿ ಒಂದ್ 15 ಇಯರ್ಸ್ ಬ್ಯಾಕ್ ಹೋದಂಗ ಆಯ್ತು. ಆಗ ಯಾವುದೇ ಒಂದು ಹಬ್ಬ ಅಂದ್ರೂ ಉದಯ ಟಿವಿಯಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ಅದನ್ನ ನಾನು ಹಬ್ಬದ ದಿನ ನಾನು ಯಾವಾಗ್ಲೂ ಹೋಗ್ಬಿಟ್ಟು ಒಂದು ಲೈವ್ ಮಾಡ್ಬಿಟ್ಟು ಬರ್ತಾ ಇದ್ದೆ. ಸೊ ಈ ವರ್ಷ ಕೂಡ ಹಾಗೆ ಆಯ್ತು, ಹಬ್ಬದ ದಿನ ಕೂಡ ನಾನು ರೆಕಾರ್ಡ್ ಮಾಡ್ತಿದ್ದೀನಿ. ಹಾಗೆ ಕೆಲವು ವಿಶೇಷ ಕಾರ್ಯಕ್ರಮಗಳನ್ನ ಮಾಡಿದೆ ಈ ಸಾರಿ ನಮ್ಮ ಸಿಟಿ ದೀಪಾವಳಿಗೋಸ್ಕರ. ಹಾಗೂ ಕನ್ನಡ ಯೂಟ್ಯೂಬರ್ಸ್ ಎಲ್ಲರ ಜೊತೆ ಸೇರಿಕೊಂಡು ಈಗಾಗಲೇ ಒಂದು ವಿಡಿಯೋನ ನೋಡಿದ್ದೀರಾ. ಹೌದು, ಈ ದೀಪಾವಳಿ ನನಗಂತೂ ತುಂಬ ಖುಷಿಯಿಂದ ಶುರುವಾಗಿದೆ. ಅಷ್ಟೇ ಖುಷಿಯಿಂದ ನಿಮ್ಮೆಲ್ಲರಿಗೂ ಶುರುವಾಗಲಿ, ಹಾಗೆ ಬರುವ ವರ್ಷ ಕೂಡ ಎಲ್ರಿಗೂ ಚೆನ್ನಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ಈ ದೀಪಾವಳಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಒಂದು ರೀತಿ 2020 ಒಂದು ರೀತಿ ಟುವರ್ಡ್ಸ್ ದ ಎಂಡ್ ತುಂಬ ಎಕ್ಸೈಟಿಂಗ್ ಆಗಿ ಬಹಳಷ್ಟು ಮಾಡಿದೆ ನಾನು. ಸೊ ಅದನ್ನೆಲ್ಲ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದೆ, ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇದರೊಂದಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.